ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾ ಕೂಡ ಒಂದು. ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಒಂದಾಗಿರುವ ಸೌದಿಯು ಇಸ್ಲಾಮಿಕ್ ದೇಶವಾಗಿದೆ. ಜಗತ್ತಿನ ಅತ್ಯಂತ ದೊಡ್ಡದಾದ ದೇಶಗಳಲ್ಲಿ 13ನೇ ಸ್ಥಾನ ಪಡೆದುಕೊಂಡ ಈ ರಾಷ್ಟ್ರವು 21,50,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಬನ್ನಿ, ಈ ರಾಷ್ಟ್ರದ ಬಗ್ಗೆ ಇನ್ನಷ್ಟು ರೋಚಕವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೌದಿ ಅರೇಬಿಯಾವು 3.5 ಕೋಟಿ ಜನಸಂಖ್ಯೆಯನ್ನ ಹೊಂದಿದ್ದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ 40ನೇ ಸ್ಥಾನ ಪಡೆದುಕೊಂಡಿದೆ. ಈ ರಾಷ್ಟ್ರವು 90%ನಷ್ಟು ಮರುಭೂಮಿ ಪ್ರದೇಶವನ್ನ ಹೊಂದಿದ್ದು ಇಲ್ಲಿನ ಹೆಚ್ಚಿನ ಭಾಗವು ಜೀವಿಸಲು ಯೋಗ್ಯವಲ್ಲದ ಪ್ರದೇಶವಾಗಿದೆ. ಪೆಟ್ರೋಲಿಯಂ ಈ ರಾಷ್ಟ್ರದ ಮುಖ್ಯ ವರಮಾನ. ಅಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ರಫ್ತು ಕೂಡ ಮಾಡಲಾಗುತ್ತದೆ. ಈ ದೇಶದಲ್ಲಿ ಪೆಟ್ರೋಲ್ಗಿಂತ ನೀರಿನ ಬೆಲೆ ಜಾಸ್ತಿ. ವಿಶ್ವದ ಅತಿ ದೊಡ್ಡದಾದ ಮಸೀದಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗ್ರ್ಯಾಂಡ್ ಮಸೀದಿ ಕೂಡ ಸೌದಿಯಲ್ಲಿದೆ. ಈ ರಾಷ್ಟ್ರದ ಕ್ಯಾಪಿಟಲ್ ಸಿಟಿ ರಿಯಾದ್ ಈ ಪಟ್ಟಣದಲ್ಲಿ ಸುಮಾರು 80 ಲಕ್ಷಕ್ಕಿಂತಲೂ ಹೆಚ್ಚು ನಿವಾಸಿಗಳಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ಈ ದೇಶದ ಜೆದ್ದಾ ಟವರ್ ಅಥವಾ ಕಿಂಗ್ಡಮ್ ಟವರ್ 2020ರ ವೇಳೆಗೆ ವಿಶ್ವದ ಅತಿ ಎತ್ತರದ ಕಟ್ಟಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಟವರ್ ದುಬೈನ ಬುರ್ಜ್ ಖಲೀಫಾಗಿಂತಲೂ ಎತ್ತರವಾಗಿದೆ. ಮರುಭೂಮಿ ಪ್ರದೇಶವಾದ ಈ ರಾಷ್ಟ್ರದಲ್ಲಿ ಒಂಟೆಗಳ ಸಂಖ್ಯೆ ಜಾಸ್ತಿ. ಈ ರಾಷ್ಟ್ರದಲ್ಲಿ ಸಿಗರೇಟ್ ಸೇವನೆ ಮದ್ಯಪಾನ ಸಂಪೂರ್ಣ ನಿಷೇಧವಾಗಿದೆ. ಈ ರಾಷ್ಟ್ರದಲ್ಲಿ ಕಟ್ಟುನಿಟ್ಟಿನ ಕಾನೂನು ಜಾರಿಯಲ್ಲಿದೆ. ಸಾಕ್ಷಿ ಸಾಬೀತಾದರೆ ಅಪರಾಧಿಗೆ ಗಲ್ಲು ಶಿಕ್ಷೆಯೇ ಖಚಿತ. ಈ ರಾಷ್ಟ್ರದ ಮಹಿಳೆಯರಿಗೆ 2017ರ ಮೊದಲು ವೋಟ್ ಹಾಕುವ ಕಾನೂನು ಇದ್ದಿರಲಿಲ್ಲ. ಇಲ್ಲಿ ಕುಡಿಯುವ ನೀರು ತುಂಬಾ ವಿರಳ. ಸಮುದ್ರದ ನೀರನ್ನು ಶುದ್ಧೀಕರಿಸಿ ಕುಡಿಯಲು ಮತ್ತು ದಿನ ಬಳಕೆಗಾಗಿ ಉಪಯೋಗಿಸುತ್ತಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಎಂದು ಪರಿಗಣಿಸಲಾಗಿದೆ. ದುಬೈ ಮತ್ತು ಸೌದಿ ಅರೇಬಿಯಾ ವಿಶ್ವದಲ್ಲೇ ಅತಿ ವೇಗವಾಗಿ ಮುಂದುವರಿಯುತ್ತಿರುವ ರಾಷ್ಟ್ರಗಳು. ಈ ದೇಶಗಳು ಪೆಟ್ರೋಲಿಯಂನಿಂದ ಅತಿ ಹೆಚ್ಚಿನ ಆದಾಯವನ್ನ ಗಳಿಸುತ್ತಿವೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಸೌದಿ ಅರೇಬಿಯಾ ದೇಶದ ಕುತೂಹಲಕಾರಿ ವಿಷಯಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.